ದೇಶದ ಹಿತದೃಷ್ಟಿಯಿಂದ ನೋಡಿದ್ರೂ ಕೂಡ ಕರ್ನಾಟಕಕ್ಕೆ ಕೊಡಬೇಕಾದ ತೆರಿಗೆ ಫಲನ ಕೊಡಬೇಕಾಗಿತ್ತು. ಆದರೆ ನಿರ್ಮಲಾ ಸೀತಾರಾಮನ್ರವರು ಈ ಬೇಸಿಕ್ ಎಕನಾಮಿಕ್ಸ್ನೂ ಅರ್ಥ ಮಾಡಿಕೊಳ್ಳ್ದೇನೆ ಕರ್ನಾಟಕದ ವಿರುದ್ಧ ನಿಂತ್ಕೊಂಡು ಕರ್ನಾಟಕ ತೆರಿಗೆ ಪಾಲ್ ಕೇಳ್ತಾ ಇರದೆ ತಪ್ಪು ಅನ್ನೋ ಥರ ಮಾತಾಡಿ ತಮಗೆ ಅರ್ಥಶಾಸ್ತ್ರದ ABCDನೂ ಗೊತ್ತಿಲ್ಲ ಅನ್ನೋದನ್ನು ಮತ್ತೊಮ್ಮೆ ಮಗದೊಮ್ಮೆ ಪದೇ ಪದೇ ಪ್ರೂವ್ ಮಾಡಿಕೊಂಡಿದ್ದಾರೆ. ಇಡೀ BJP ಕರ್ನಾಟಕದ ವಿರುದ್ಧ ನಿಂತಿದೆ ಅಂತ ಮತ್ತೊಮ್ಮೆ ನಿರ್ಮಲಾ ಸೀತಾರಾಮನ್ರವರು ಸ್ಪಷ್ಟವಾಗಿ ತೋರಿಸ್ಕೊಂಡಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ನಿನ್ನೆ ಕರ್ನಾಟಕದಲ್ಲಿ ಬಂದು ಮಾತಾಡಿದಂಥ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ರವರು ಕರ್ನಾಟಕದ ರಾಜ್ಯ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನ ಪುಕ್ಕಟೆ ಯೋಜನೆಗಳು ಅಂತ ಕರೆದಿದ್ದಾರೆ. ಈ ರೀತಿ ಈ ಗ್ಯಾರಂಟಿ ಯೋಜನೆಗಳನ್ನ ಪುಕ್ಕಟೆ ಯೋಜನೆಗಳು ಅಂತ ಕರೆಯೋದ್ರ ಮೂಲಕ ನಿರ್ಮಲಾ ಸೀತಾರಾಮನ್ರವರು ತಮಗೆ ಅರ್ಥಶಾಸ್ತ್ರದ ABCD ಕೂಡ ಗೊತ್ತಿಲ್ಲ ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಈ ಯೋಜನೆಗಳನ್ನ ಪುಕ್ಕಟೆ ಯೋಜನೆಗಳು ಅಥವಾ ಬಿಟ್ಟಿ ಭಾಗ್ಯ ಅನ್ನೋ ರೀತಿ ಕರೆಯೋದ್ರ ಮೂಲಕ ಈ ರಾಜ್ಯದ ಬಹುಸಂಖ್ಯಾತರಿಗೆ ಅವಮಾನ ಕೂಡ ಮಾಡಿದ್ದಾರೆ. ಯಾಕೆ ಅಂತಂದರೆ ಈ ಗ್ಯಾರಂಟಿ ಯೋಜನೆಗಳು ಬಿಟ್ಟಿ ಭಾಗ್ಯಗಳಲ್ಲ, ಇದು ಜನಸಾಮಾನ್ಯರ ಹಕ್ಕು, ಇದು ಹೇಗೆ ಅಂತ ಆಮೇಲೆ ನಾನು ಹೇಳ್ತೀನಿ. ಇನ್ನು ಮೂರನೇದಾಗಿ, ಈ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋಕ್ಕೋಸ್ಕರ ಕರ್ನಾಟಕದ ರಾಜ್ಯ ಸರ್ಕಾರ ಅನುದಾನ ಕೇಳ್ತಾ ಇದೆ ಅಂತ ಸುಳ್ಳು ಹೇಳೋದ್ರ ಮೂಲಕ ಇಡೀ BJP ಕರ್ನಾಟಕದ ವಿರುದ್ಧ ನಿಂತಿದೆ ಅಂತ ಮತ್ತೊಮ್ಮೆ ನಿರ್ಮಲಾ ಸೀತಾರಾಮನ್ರವರು ಸ್ಪಷ್ಟವಾಗಿ ತೋರಿಸ್ಕೊಂಡಿದ್ದಾರೆ. ಈಗ ಮೊದಲನೇ ವಿಷಯಕ್ಕೆ ಬರೋಣ. ನಿರ್ಮಲಾ ಸೀತಾರಾಮನ್ ಈ ಗ್ಯಾರಂಟಿ ಯೋಜನೆಗಳನ್ನ ಪುಕ್ಕಟೆ ಯೋಜನೆ ಅಂತ ಕರೀತಾರೆ. ಇದನ್ನು ಕರೆಯೋದ್ರ ಮೂಲಕ ತಮಗೆ ಅರ್ಥಶಾಸ್ತ್ರದ ABCDನೂ ಗೊತ್ತಿಲ್ಲ ಅಂತ ತೋರಿಸ್ಕೊಂಡಿದ್ದಾರೆ. ಆದರೆ ವಾಸ್ತವ ಏನು ಅಂತಂದರೆ, ಈ ಗ್ಯಾರಂಟಿ ಯೋಜನೆಗಳು ಜನರಿಗೆ ಕೇವಲ ಹಣವನ್ನು ಉಚಿತವಾಗಿ ಸಿಗುವಂತೆ ಮಾಡೋದಲ್ಲ, ಇಡೀ ರಾಜ್ಯದ ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡ್ತವೆ ಅನ್ನೋದು ಆರ್ಥಿಕ ಸಚಿವೆ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ರವ್ರಿಗೆ ಗೊತ್ತಿಲ್ಲ. ನೋಡಿ, ಅಭಿಜಿತ್ ಬ್ಯಾನರ್ಜಿ ಬಗ್ಗೆ ಕೇಳಿರ್ತೀರ ನೀವು. ಇವರು ಪಶ್ಚಿಮ ಬಂಗಾಳದವರು, ನೋಬೆಲ್ ಪ್ರಶಸ್ತಿ ತಗೊಂಡ್ರು ಅರ್ಥಶಾಸ್ತ್ರದಲ್ಲಿ. ಅವರ ಹೆಂಡತಿ ಮತ್ತು ಇನ್ನೊಬ್ಬ ಅವರ ಸ್ನೇಹಿತರ ಒಡಗೂಡಿ ಮೂರು ಜನರಿಗೂ ಒಟ್ಟಿಗೆ ವೆಲ್ಫೇರ್ ಎಕನಾಮಿಕ್ಸ್ನಲ್ಲಿ ನೋಬೆಲ್ ಪ್ರಶಸ್ತಿ ಬಂತು. ಅಭಿಜಿತ್ ಬ್ಯಾನರ್ಜಿ ಮತ್ತು ಎಸ್ತರ್ ಡೂಫ್ಲೋ ಯಾವ್ಯಾವ ದೇಶಗಳಲ್ಲಿ ಜನರಿಗೆ ಉಚಿತವಾಗಿ ಹಣ ಕೊಡುವಂಥ ಯೋಜನೆಗಳಿದ್ವೋ ಅಂಥ ದೇಶಗಳಲ್ಲಿ ಹೋಗಿ ಅಧ್ಯಯನ ಮಾಡಿದ್ದಾರೆ. ಈ ರೀತಿ ಜನಗಳಿಗೆ ಉಚಿತವಾಗಿ ಹಣ ಕೊಟ್ಟಾಗ ಅವರು ಅದನ್ನು ಏನಾದರೂ ಕುಡಿದು ಹಾಳು ಮಾಡಿದ್ರ, ಸೋಮಾರಿಗಳಾದ್ರ, ಅಥವಾ ಹಣವನ್ನು ಬಳಸ್ಕೊಂಡು ತಮ್ಮ ಜೀವನ ಮಟ್ಟವನ್ನು ಇನ್ನಷ್ಟು ಸುಧಾರಿಸ್ಕೊಂಡ್ರ ಅಂತ ಅಧ್ಯಯನ ಮಾಡಿದ್ದಾರೆ. ಅವರ ಅಧ್ಯಯನದ ಪ್ರಕಾರ ಜಗತ್ತಿನ 119 ದೇಶಗಳಲ್ಲಿ ಒಂದಲ್ಲ ಒಂದು ರೀತಿಯ ಜನರಿಗೆ ಉಚಿತವಾಗಿ ಹಣ ಕೊಡುವಂಥ ಯೋಜನೆಗಳಿವೆ. ಈ ಯಾವ ದೇಶಗಳಲ್ಲೂ ಕೂಡ ಉಚಿತವಾಗಿ ಹಣ ಸಿಕ್ಕಾಗ ಗಂಡಸರು ಅದನ್ನ ಕುಡಿದು ಹಾಳು ಮಾಡಿರೋದಕ್ಕಾಗಲಿ ಅಥವಾ ಇಡೀ ಸಮುದಾಯ ಸೋಮಾರಿಗಳಾಗಿರೋದಕ್ಕಾಗಲಿ ಎವಿಡೆನ್ಸ್ ಇಲ್ಲ. ಈ ರೀತಿ ಜನ ತಮಗೆ ಉಚಿತವಾಗಿ ಸಿಕ್ಕ ಹಣವನ್ನು ತಮ್ಮ ಅಗತ್ಯಗಳಿಗೋಸ್ಕರ ಖರ್ಚು ಮಾಡಿದ್ರಿಂದ ಮತ್ತು ತಮ್ಮ ಜೀವನ ಮಟ್ಟವನ್ನು ಮತ್ತಷ್ಟು ಸುಧಾರಿಸ್ಕೊಳ್ಳೋಕ್ಕೋಸ್ಕರ ಖರ್ಚು ಮಾಡಿದ್ರಿಂದ ಅದು ಆಯಾ ದೇಶದ ಆರ್ಥಿಕ ಅಭಿವೃದ್ಧಿಗೂ ಸಹಾಯ ಮಾಡಿದೆ ಅನ್ನೋದನ್ನು ಈ ಅರ್ಥಶಾಸ್ತ್ರಜ್ಞರು ತಮ್ಮ ಅಧ್ಯಯನದಿಂದ ಕಂಡುಕೊಂಡಿದ್ದಾರೆ. ಈ ಅಧ್ಯಯನ ಏನು ಹೇಳುತ್ತೆ ಅದನ್ನು ತಮ್ಮ ಒಂದು ಪುಸ್ತಕದಲ್ಲಿ ಕೂಡ ಬರೆದಿದ್ದಾರೆ, ಗುಡ್ ಎಕನಾಮಿಕ್ಸ್ ಫಾರ್ ಹಾರ್ಡ್ ಟೈಮ್ಸ್ ಅಂತ. ಈ ಪುಸ್ತಕದಲ್ಲಿ ಕಲ್ಯಾಣ ಯೋಜನೆಗಳು ಸಮಾಜದ ಮೇಲೆ ಮಾಡುವ ಪರಿಣಾಮದ ಬಗ್ಗೆನೇ ಒಂದು ಚಾಪ್ಟರ್ನ ಬರೆದಿದ್ದಾರೆ, ತಾವು ಕೂಡ ಓದಬಹುದು. ಅಲ್ಲಿ ನಮಗೆ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಆಗ್ತದೆ, ಜನರ ಕೈಗೆ ಒಂದು ಮಟ್ಟಿಗೆ ಉಚಿತವಾಗಿ ಹಣ ಕೊಡುವುದರಿಂದ ಅದು ಸಮಾಜದ, ರಾಜ್ಯದ, ದೇಶದ ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ ಹೊರತು ಯಾವ ಕಾರಣಕ್ಕೂ ಆ ದೇಶವನ್ನು, ಆ ರಾಜ್ಯವನ್ನು ದಿವಾಳಿ ಮಾಡಲ್ಲ ಅನ್ನೋದು. ಇನ್ನು ನಮ್ಮದೇ ಹತ್ತಿರದ ಉದಾಹರಣೆ ನೋಡಬೇಕು ಅಂತಂದರೆ, ನಿಮಗೆಲ್ಲ ಗೊತ್ತಿದೆ ಇಡೀ ದೇಶದಲ್ಲಿ ಈ ರೀತಿಯ ಜನರ ಕೈಗೆ ಹಣ ಕೊಡುವಂಥ ಯೋಜನೆಗಳನ್ನ ಮೊದಲು ಹೆಚ್ಚಿನ ಮಟ್ಟದಲ್ಲಿ ಶುರು ಮಾಡಿದ್ದು ತಮಿಳುನಾಡು. ಆ ರೀತಿ ಏನಾದರೂ ಜನರ ಕೈಗೆ ಉಚಿತವಾಗಿ ಹಣ ಕೊಡೋದರಿಂದ ಜನ ಸೋಮಾರಿಗಳಾಗಿ ದುಡಿಮೆ ಮಾಡ್ದೇ ಒಂದು ಸಮಾಜ ಅಥವಾ ಒಂದು ರಾಜ್ಯ ದಿವಾಳಿ ಆಗೋವಾಗಿದ್ದರೆ ತಮಿಳುನಾಡು ಎಕ್ಕುಟ್ಟು ಹೋಗಬೇಕಾಗಿತ್ತು ಇಷ್ಟೊತ್ತಿಗೆ? ಆದರೆ ತಮಿಳುನಾಡಿನ GDP ಕರ್ನಾಟಕದ GDPಗಿಂತ ಜಾಸ್ತಿ ಇದೆ. ಹತ್ತತ್ರ 1.2 ಲಕ್ಷ ಕೋಟಿಯಷ್ಟು ಕರ್ನಾಟಕದ GDPಗಿಂತ ತಮಿಳುನಾಡಿನ GDP ಜಾಸ್ತಿ ಇದೆ. ಮತ್ತು ತಮಿಳುನಾಡಿನಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಯೋಜನೆ ಜಾರಿಗೆ ತಂದಿದ್ದರಿಂದ ಮಹಿಳೆಯರು ತಮ್ಮ ದುಡಿಮೆಗಾಗಿ ಅದನ್ನು ಬಳಸ್ಕೊಂಡಿದ್ದಾರೆ. ಹೆಚ್ಚು ಉಚಿತವಾಗಿ ಓಡಾಡ್ತಾ ಇನ್ನೂ ಹೆಚ್ಚು ದುಡಿಮೆಗಾಗಿ ಬಳಸ್ಕೊಂಡಿದ್ದಾರೆ. ಹಾಗಾಗಿಯೇ ಇಡೀ ದೇಶದಲ್ಲಿ ವಿಮೆನ್ ಲೇಬರ್ ಪಾರ್ಟಿಸಿಪೇಷನ್ ರೇಟು 28% ಇದ್ದರೆ ತಮಿಳುನಾಡಿನಲ್ಲಿ ವುಮೆನ್ ಲೇಬರ್ ಪಾರ್ಟಿಸಿಪೇಷನ್ ರೇಟು 38% ಇದೆ. ಇದು 2 ವರ್ಷಗಳ ಹಿಂದಿನ ಅಂಕಿಅಂಶ, ಈಗ ಇನ್ನೂ ಜಾಸ್ತಿ ಆಗಿರ್ತದೆ. ಇದು ವಾಸ್ತವ. ಇನ್ನು ನಮ್ಮ ಇಡೀ ಸೌತ್ ಇಂಡಿಯಾದ ಉದಾಹರಣೆ ತಗೊಳ್ಳೋದಾದರೆ, ಇಡೀ ಇಂಡಿಯಾದಲ್ಲಿ ಸೌತ್ ಇಂಡಿಯನ್ ಸ್ಟೇಟ್ಗಳನ್ನೇ ಅತಿ ಹೆಚ್ಚು ಈ ರೀತಿಯ ಕಲ್ಯಾಣ ಕಾರ್ಯಕ್ರಮಗಳನ್ನ ಶುರು ಮಾಡಿದ್ದು. ಹಾಗೆ ಇವರೇಳೋ ಥರ ಆಗೋದಾಗಿದ್ದರೆ ಸೌತ್ ಇಂಡಿಯಾ ಹಿಂದೆ ಉಳಿಬೇಕಾಗಿತ್ತು.
ಆದರೆ ನಮಗೆ ನಿಮಗೆಲ್ಲ ಗೊತ್ತಿದೆ, ಸೌತ್ ಇಂಡಿಯಾ ನಾರ್ತ್ ಇಂಡಿಯಾಗಿಂತ ಮುಂದುವರೆದಿದೆ. ಇವತ್ತು ಇಡೀ ದೇಶದ ಜಿ ಡಿ ಪಿಗೆ ಸೌತ್ ಇಂಡಿಯಾ 31% ಅಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ಈ ರೀತಿಯ ಕಲ್ಯಾಣ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿರ್ತವೆ ಹೊರತು ಯಾವತ್ತೂ ಕೂಡ ದಿವಾಳಿಯಾಗೋಕ್ಕೆ ಕಾರಣ ಆಗಲ್ಲ. ಕೀನ್ಸ್ ಅನ್ನುವ ಒಬ್ಬ ಅರ್ಥಶಾಸ್ತ್ರಜ್ಞ ಹೇಳ್ತಾನೆ, ಜನರ ಕೊಳ್ಳುವ ಶಕ್ತಿ ಕಡಿಮೆಯಾಗಿದ್ದು ಅದರಿಂದ ಆರ್ಥಿಕ ಹಿನ್ನಡೆ ಉಂಟಾಗಿದ್ದರೆ ಜನರ ಕೈಗೆ ಹಣ ಕೊಡಿ, ಉಚಿತವಾಗಿ ಹಣ ಕೊಡಿ. ಅಕಸ್ಮಾತ್ ನಿಮಗೆ ಉಚಿತವಾಗಿ ಹಣ ಕೊಡೋಕ್ಕೆ ಇಷ್ಟ ಇರಲಿಲ್ಲ ಅಂತಂದರೆ ಜನರ ಕೈಗೆ ಒಂದು ಗುದ್ಲಿ ಕೊಟ್ಬಿಟ್ಟು ಗುಂಡಿ ತೋಡಕ್ಕೆ ಹೇಳಿ, ತೋಡಿದ ಗುಂಡಿನ ಪುನಃ ಮುಚ್ಚಕ್ಕೆ ಹೇಳಿ, ಒಟ್ಟಿನಲ್ಲಿ ಜನರ ಕೈಗೆ ಹಣ ಕೊಡಿ ಅಷ್ಟೇ. ಜನರು ಆ ಹಣವನ್ನು ತಮ್ಮ ಅಗತ್ಯಗಳಿಗೋಸ್ಕರ ಖರ್ಚು ಮಾಡೋದ್ರಿಂದ ಆರ್ಥಿಕ ಅಭಿವೃದ್ಧಿ ಆಗ್ತದೆ ಅಂತ ಕೀನ್ಸ್ ಅನ್ನುವ ಅರ್ಥಶಾಸ್ತ್ರಜ್ಞ ಅನೇಕ ವರ್ಷಗಳ ಹಿಂದೆಯೇ ಹೇಳಿದ್ದಾನೆ, ಅನೇಕ ಅರ್ಥಶಾಸ್ತ್ರಜ್ಞರು ಹೇಳಿದ್ದಾರೆ. ಹಾಗಾಗಿ ಏನು ಇವತ್ತು ಕರ್ನಾಟಕದ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಒಂದು ಮಟ್ಟಿನ ಹಣ ಜನರ ಕೈಗೆ ಸಿಗುವ ಹಾಗೆ ಮಾಡ್ತಾ ಇದೆ, ಅದು ಜನರ ಒಳಿತಷ್ಟೇ ಅಲ್ಲದೆ ರಾಜ್ಯದ ಒಳಿತು ಕೂಡ ಅದರಲ್ಲಿ ಅಡಗಿದೆ. ಮತ್ತು ನಮ್ಮ ದೇಶದಲ್ಲಿ ನಿಜಕ್ಕೂ ಜನರ ಕೈಗೆ ಹಣ ಸಿಗುವಂತೆ ಮಾಡುವ ಅವಶ್ಯಕತೆ ಇತ್ತು. ಯಾವಾಗ ಜನರ ಕೈಗೆ ಯಾವಾಗ ಜನರ ಕೊಳ್ಳುವ ಶಕ್ತಿ ಕಡಿಮೆ ಆಗುತ್ತೆ ಹೇಳಿ? ಒಂದು ಕಡೆ ಜನರ ಸಂಪಾದನೆ ಕಡಿಮೆ ಆದಾಗ, ಮತ್ತೊಂದು ಕಡೆ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆದಾಗ. ನಿಮಗೆಲ್ಲ ಗೊತ್ತಿದೆ ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ನಿರುದ್ಯೋಗ ಇದೆ, ಇದರಿಂದ ಜನರ ಸಂಪಾದನೆ ಕಡಿಮೆ ಆಗಿದೆ. ಇನ್ನೊಂದು ಕಡೆ GST ಎಕ್ಸೈಸ್ ಡ್ಯೂಟಿ ಅದು ಇದು ಅಂಥೇಳಿ ಬೆಲೆ ಏರಿಕೆ ಸಿಕ್ಕಾಬಟ್ಟೆ ಜಾಸ್ತಿ ಆಗಿದೆ. ಇವೆರಡೂ ಕಾಂಬಿನೇಷನ್ನಿಂದ ಜನರ ಕೊಳ್ಳುವ ಶಕ್ತಿ ಕಡಿಮೆ ಆಗಿದೆ. ಜನರ ಕೊಳ್ಳುವ ಶಕ್ತಿ ಕಡಿಮೆ ಆದಾಗ ಆರ್ಥಿಕ ಹಿನ್ನಡೆ ಆಗುತ್ತೆ. ಅದೇ ಕಾರಣಕ್ಕೆ ಈ ದೇಶದ GDP ಲೆಕ್ಕದಲ್ಲಿ ತಗೊಂಡ್ರೂ ಕೂಡ ಈ ದೇಶ ಮುಂದುವರಿಬೇಕಾದ ಮಟ್ಟದಲ್ಲಿ ಮುಂದುವರಿತಾ ಇಲ್ಲ. ಪರಿಸ್ಥಿತಿ ಹೀಗಿರುವುದರಿಂದ ಜನರ ಕೈಗೆ ಉಚಿತವಾಗಿ ಒಂದು ಮಟ್ಟಿನ ಹಣ ಸಿಗುವಂತೆ ಮಾಡುವ ಅವಶ್ಯಕತೆ ಇತ್ತು. ಹಾಗಾಗಿ ಕರ್ನಾಟಕದ ರಾಜ್ಯ ಸರ್ಕಾರ ಈ ಕೆಲಸ ಮಾಡಿದೆ. ಮತ್ತು ಜನರಿಗೆ ಕೊಳ್ಳುವ ಶಕ್ತಿ ಕಡಿಮೆ ಆಗಿರ್ತಕ್ಕಂಥದ್ದು ಅವರ ತಪ್ಪಿಂದಲ್ಲ, ಈ ದೇಶ ನಡೆಸ್ತಾ ಇರ್ತಕ್ಕಂಥ ಸರ್ಕಾರದ ತಪ್ಪಿನಿಂದ. ಅವರು ಅತಿ ಶ್ರೀಮಂತರ ಪರವಾಗಿ ಪಾಲಿಸಿ ಮಾಡಿದ್ರಿಂದ ಈ ಕಡೆ ನಿರುದ್ಯೋಗ ಜಾಸ್ತಿ ಆಯಿತು, ಇನ್ನೊಂದು ಕಡೆ ಬೆಲೆ ಏರಿಕೆ ಜಾಸ್ತಿ ಆಯಿತು, ಒಟ್ಟಾರೆಯಾಗಿ ಜನರ ಕೊಳ್ಳುವ ಶಕ್ತಿ ಕಡಿಮೆ ಆಯಿತು. ಹಾಗಾಗಿ ಜನರ ಕೈಗೆ ಹಣ ಸಿಗುವಂತೆ ಮಾಡಿ ಅದರಿಂದ ಅವರ ಅಭಿವೃದ್ಧಿ ಅಷ್ಟೇ ಅಲ್ಲದೆ ರಾಜ್ಯದ ಒಟ್ಟಾರೆ ಆರ್ಥಿಕ ಅಭಿವೃದ್ಧಿ ಮಾಡುವ ಅವಶ್ಯಕತೆ ಇತ್ತು. ಹಾಗಾಗಿ ಜನರಿಗೆ ಹಣ ಕೊಡುವ ಮೂಲಕ ರಾಜ್ಯದ ಅಭಿವೃದ್ಧಿ ಮಾಡುವ ಆಲೋಚನೆ ಇದು. ಹಾಗಾಗಿ ಇದು ಭಿಕ್ಷೆ ಅಲ್ಲ, ಇದು ಜನರ ಹಕ್ಕು. ಇದನ್ನು ಅರ್ಥ ಮಾಡಿಕೊಳ್ಳ್ದೇನೆ ನಿರ್ಮಲಾ ಸೀತಾರಾಮನ್ರವರು ಈ ಯೋಜನೆಗಳನ್ನ ಪುಕ್ಕಟೆ ಯೋಜನೆ ಅಂತ ಕರೀತಾರಲ್ಲ, ಅದಕ್ಕೇ ಇವರಿಗೆ ಆರ್ಥಿಕತೆಯ ಅರ್ಥಶಾಸ್ತ್ರದ ABCDನೂ ಗೊತ್ತಿಲ್ಲ ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ದು. ಇದು ವಾಸ್ತವ. ಇನ್ನು ಕರ್ನಾಟಕದ ವಿಷಯದಲ್ಲಿ ನಿನ್ನೆಯ ಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ರವರು ಮತ್ತೆ ಸುಳ್ಳನ್ನು ಹೇಳ್ತಾ ಬಂದಿದ್ದಾರೆ. ನಿನ್ನೆಯ ಸಭೆಯಲ್ಲಿ ಅವರು ಕರ್ನಾಟಕದ ತೆರಿಗೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎರಡು ಸುಳ್ಳುಗಳನ್ನ ಹೇಳಿದ್ದಾರೆ, ಮೂರನೇದನ್ನು ಮುಚ್ಚಿಟ್ಟಿದ್ದಾರೆ. ಎರಡು ಸುಳ್ಳುಗಳು ಯಾವುದು ಅಂತಂದರೆ, ಮೊದಲನೆಯದು ಅವರು ಹೇಳ್ತಾರೆ 2004 - 2014 ಮಧ್ಯೆ 10 ವರ್ಷಗಳಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಬಂದಿದ್ದಂಥ ಒಟ್ಟು ಅನುದಾನ 81,795 ಕೋಟಿ ರೂಪಾಯಿಗಳು. ಅದೇ ನಾವು ಅಧಿಕಾರಕ್ಕೆ ಬಂದ ಮೇಲೆ 2014 - 2024 ಈ 10 ವರ್ಷಗಳಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಒಟ್ಟು ಅನುದಾನ 293,226 ಕೋಟಿ ರೂಪಾಯಿಗಳು. ಇಷ್ಟೊಂದು ಜಾಸ್ತಿ ಕೊಟ್ಟಿದ್ದೀವಿ, ಹಾಗಿದ್ದರೂ ಕೂಡ ತೆರಿಗೆ ಅನ್ಯಾಯ ಆಗಿದೆ ಅಂತ ಕರ್ನಾಟಕದವರು ಹೇಳ್ತಾ ಇದ್ದಾರೆ ಅಂತ ನಿರ್ಮಲಾ ಸೀತಾರಾಮನ್ರವರು ಮಾತಾಡಿದ್ದಾರೆ. ಇದೇ ರೀತಿಯ ಮಾತುಗಳನ್ನ ಕೆಲವು ದಿನಗಳಿಂದ BJPಯವರು ಬೇರೆಯವರು ಮಾತಾಡೋಕ್ಕೆ ಶುರು ಮಾಡಿದರು. ತೇಜಸ್ವಿ ಸೂರ್ಯ ಅಂತವರು ಇಂಟರ್ವ್ಯೂಗಳಲ್ಲಿ ಇದನ್ನೇ ಮಾತಾಡಿದ್ರು, ನೋಡಿ 81,795 ಕೋಟಿ ರೂಪಾಯಿ ಅವ್ರು ಕೊಟ್ಟಿರೋದು, ನಾವು 10 ವರ್ಷದಲ್ಲಿ ಕೊಟ್ಟಿರೋದು 293,226 ಕೋಟಿ ರೂಪಾಯಿ. ಎರಡನೇ ಕ್ಲಾಸ್ ಮ್ಯಾಥಮೆಟಿಕ್ಸ್ ಓದಿರೋ ಹುಡುಗಂಗೆ ಗೊತ್ತಾಗುತ್ತೆ ಇದು 200,000 ಕೋಟಿ ಜಾಸ್ತಿ ಅನ್ನೋದು ಅಂತ ತೇಜಸ್ವಿ ಸೂರ್ಯ ಕೂಡ ಮೊನ್ನೆ ಹೇಳಿದ್ರು. 2004 2014 10 ವರ್ಷದ ಕಾಂಗ್ರೆಸ್ ಸರ್ಕಾರದ ನೇತೃತ್ವದ ಅವಧಿಯಲ್ಲಿ ಒಟ್ಟು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿ ಬಂದಿದ್ದು ಒಟ್ಟು ಹಣ 81,718 ಕೋಟಿ. ಇದು ಕರ್ನಾಟಕಕ್ಕೆ ಬಂದಿದ್ದು 10 ವರ್ಷ. 2014 - 2024 ನರೇಂದ್ರ ಮೋದಿ ನೇತೃತ್ವದ 10 ವರ್ಷದಲ್ಲಿ ಕರ್ನಾಟಕಕ್ಕೆ ಬಂದಿರುವಂಥದ್ದು 285,452 ಕೋಟಿ. 81,000 ಕೋಟಿ ಜಾಸ್ತಿನೋ 285,000 ಕೋಟಿ ಜಾಸ್ತಿನೋ ಇದನ್ನ ಎರಡನೇ ಕ್ಲಾಸ್ ಮ್ಯಾಥಮೆಟಿಕ್ಸ್ ಮಾಡೋರ್ಗುನು ಅರ್ಥ ಆಗುತ್ತೆ. ಆದರೆ ಆ ವಿಡಿಯೋದಲ್ಲೂ ನಾನು ಮಾತಾಡಿದ್ದೆ, ವಿಷಯ ಏನು ಅಂತಂದರೆ ನಿರ್ಮಲಾ ಸೀತಾರಾಮನ್ ಏನಿದೆ ಹೇಳಿದಾರಲ್ಲ ಮನಮೋಹನ್ ಸಿಂಗ್ ಕಾಲದಲ್ಲಿ 10 ವರ್ಷದಲ್ಲಿ 81,000 ಕೋಟಿ, ಇಲ್ಲಿ 293,000 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ, ಇದು ಅರ್ಥಶಾಸ್ತ್ರದ ABCD ಗೊತ್ತಿರುವ ಯಾರೂ ಕೂಡ ಈ ರೀತಿಯ ಕಂಪ್ಯಾರಿಸನ್ ಮಾಡೋದೇ ಇಲ್ಲ ಫಸ್ಟ್ ಆಫ್ ಆಲು. ಯಾಕೆ ಅಂತಂದರೆ
GST ಆದಮೇಲೆ ಏನು ಟ್ಯಾಕ್ಸ್ ಬರ್ತಾ ಇದೆ, GST ಮೊದಲು ಏನು ಟ್ಯಾಕ್ಸ್ ಬರ್ತಾ ಇತ್ತು ಅನ್ನೋದನ್ನು ಕಂಪ್ಯಾರಿಸನ್ ಮಾಡಲೇಬಾರ್ದು, ಮಾಡೋಕ್ಕೆ ಬರಲ್ಲ. ಯಾಕೆ ಅಂತಂದರೆ GST ಇಂಪ್ಲಿಮೆಂಟ್ ಆಗೋಕ್ಕೂ ಮೊದಲು ರಾಜ್ಯ ಸರ್ಕಾರಗಳಿಗೆ ತಮ್ಮದೇ ಆದ ಟ್ಯಾಕ್ಸ್ ಹಾಕುವ ಅಧಿಕಾರ ಇತ್ತು, ಅವಕಾಶ ಇತ್ತು. ಹಾಗಿದ್ದಾಗ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಕಡಿಮೆ ಆದರೂ ಕೂಡ ತಾವೇ ಟ್ಯಾಕ್ಸು ತಮ್ಮದೇ ಹಲವಾರು ವಸ್ತುಗಳ ಮೇಲೆ ತಾವೇ ರಾಜ್ಯ ಸರ್ಕಾರದ ಸೇಲ್ಸ್ ಟ್ಯಾಕ್ಸ್ ಆಗಿರ್ಬೋದು, ವ್ಯಾಟ್ ಆಗಿರ್ಬೋದು, ಈ ರೀತಿಯ ಟ್ಯಾಕ್ಸ್ ಹಾಕಿ ಹಣವನ್ನು ಕಲೆಕ್ಟ್ ಮಾಡುವ ಅವಕಾಶ ರಾಜ್ಯ ಸರ್ಕಾರಗಳಿಗೆ ಇತ್ತು. GST ಬಂದಮೇಲೆ ಯಾವ ಅವಕಾಶವೂ ಇಲ್ಲ, ಕಂಪ್ಲೀಟ್ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ, ಅಲ್ಲಿಂದ ವಾಪಸ್ ನಮಗೆ ಅನುದಾನದ ತೆರಿಗೆ ಪಾಲು ಮತ್ತು ಇತರ ಅನುದಾನದ ರೂಪದಲ್ಲಿ ಬರಬೇಕಾದಂಥ ಪರಿಸ್ಥಿತಿ ಇದೆ. ಹೀಗಾಗಿ GST ಬಂದ ಮೇಲೆ ಮತ್ತು GST ಹಿಂದೆ ಅಂತ ಕಂಪ್ಯಾರಿಸನ್ ಮಾಡೋದಿದೆಯಲ್ಲ, ಇದನ್ನು ಅರ್ಥಶಾಸ್ತ್ರದ ABCD ಗೊತ್ತಿರೋ ಯಾರೂ ಕೂಡ ಕಂಪೇರ್ ಮಾಡಲ್ಲ. ನಿರ್ಮಲಾ ಸೀತಾರಾಮನ್ನು ಈ ಕಂಪ್ಯಾರಿಸನ್ ಮಾಡಿ ಹೇಳ್ತಾ ಇರೋದು ಯಾಕೆ ಅಂತಂದರೆ ಜನರನ್ನು ದಿಕ್ಕು ತಪ್ಪಿಸಿ ಸುಳ್ಳು ಹೇಳಿ ನಾವು ತೆರಿಗೆ ಎಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ ನಂಬಿಸೋಕ್ಕೋಸ್ಕರ ಅಷ್ಟೇ. ಆದರೆ ಇದೇ ನಿರ್ಮಲಾ ಸೀತಾರಾಮನ್ನು 2014-14 2014-2024 ಅಂತ ಟ್ಯಾಕ್ಸ್ ಕಂಪ್ಯಾರಿಸನ್ನು ಅನುದಾನ ಕಂಪ್ಯಾರಿಸನ್ ಮಾಡ್ತಾರಲ್ಲ, ಇದೇ ನಿರ್ಮಲಾ ಸೀತಾರಾಮನ್ನು ಆ 10 ವರ್ಷಗಳಲ್ಲಿ ಕೇಂದ್ರದ ಬಜೆಟ್ ಸೈಜ್ ಎಷ್ಟಿತ್ತು, ಈ 10 ವರ್ಷಗಳಲ್ಲಿ ಬಜೆಟ್ ಸೈಜ್ ಎಷ್ಟಾಗಿದೆ, ರಾಜ್ಯದ ಬಜೆಟ್ ಸೈಜ್ ಎಷ್ಟಿತ್ತು, ಈಗ ಬಜೆಟ್ ಸೈಜ್ ಎಷ್ಟಾಗಿದೆ, ಮತ್ತು ಆ 10 ವರ್ಷಗಳಲ್ಲಿ ದೇಶದ GDP ಎಷ್ಟಿತ್ತು, ಈಗ ಎಷ್ಟಾಗಿದೆ, ಇದು ಯಾವುದನ್ನು ಹೇಳಲ್ಲ. ಅದನ್ನೆಲ್ಲ ವಿವರಗಳನ್ನ ಹೇಳಿದ್ರೆ ಜನರಿಗೆ ಅರ್ಥ ಆಗ್ಬಿಡ್ತದೆ ಈಕೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಅದಕ್ಕೋಸ್ಕರ ಆ ವಿವರಗಳು ಹೇಳಲ್ಲ, ಬರೀ ನಂಬರ್ಗಳನ್ನ ಹೇಳಿ ಆ ನಂಬರ್ಗಳನ್ನು ಕಂಪ್ಯಾರಿಸನ್ ಮಾಡಬಾರ್ದು, ಆದರೂ ಅದನ್ನು ಮಾಡಿ ಈ ರೀತಿ ಸುಳ್ಳು ಹೇಳುವಂಥ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಇನ್ನೊಂದು ಸುಳ್ಳು ಹೇಳಿದ್ದಾರೆ ಅವರು ನಿನ್ನೆಯ ಭಾಷಣದಲ್ಲಿ, 5495 ಕೋಟಿ ವಿಶೇಷ ಅನುದಾನ ಕೊಡಿ ಅಂತ ಫಿನಾನ್ಸ್ ಕಮಿಷನ್ ಹೇಳಿತ್ತು, ಆದರೆ ಕೊಡಲಿಲ್ಲ ಅಂತ ರಾಜ್ಯ ಸರ್ಕಾರ ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದೆ. ಆದರೆ 5495 ಕೋಟಿ ರೂಪಾಯಿಗಳ ವಿಶೇಷ ಅನುದಾನ ಏನಿದೆ ಅದನ್ನು ಕೊಡಿ ಅಂತ 15 ಫಿನಾನ್ಸ್ ಕಮಿಷನ್ನಿನ ಅಂತಿಮ ವರದಿಯಲ್ಲಿ ಇರಲಿಲ್ಲ ಅಂತ ಹೇಳಿದ್ದಾರೆ. ವಾಸ್ತವ ಏನು ಅಂತಂದರೆ, ಹೌದು, ಅಂತಿಮ ವರದಿಯಲ್ಲಿ ಇರಲಿಲ್ಲ, ಅಂತಿಮ ವರದಿಯಲ್ಲಿ ಇತ್ತು ಅಂತ ಸಿದ್ದರಾಮಯ್ಯನವರು ಹೇಳಿಲ್ಲ, ಯಾರೂ ಹೇಳಿಲ್ಲ, ಎಲ್ಲರೂ ಹೇಳ್ತಿರೋದು ರಾಜ್ಯ ಸರ್ಕಾರದಿಂದ ಹಿಡಿದು ಕನ್ನಡಿಗರು ಪ್ರತಿಯೊಬ್ಬರು ಹೇಳ್ತಿರೋದೇನು ಅಂತಂದರೆ, ಕರ್ನಾಟಕ ರಾಜ್ಯಕ್ಕೆ, ಕರ್ನಾಟಕ, ಮಿಜೋರಾಂ ಮತ್ತು ತೆಲಂಗಾಣ ಈ 3 ರಾಜ್ಯಗಳಿಗೆ 15 ಫಿನಾನ್ಸ್ ಕಮಿಷನ್ ತೆರಿಗೆ ಹಂಚಿಕೆ ಫಾರ್ಮುಲಾದಲ್ಲಿ ಸ್ವಲ್ಪ ಅನ್ಯಾಯ ಆಗಿದೆ, ಆ ಕಾರಣಕ್ಕೆ ಕರ್ನಾಟಕ ರಾಜ್ಯಕ್ಕೆ 5495 ಕೋಟಿ ವಿಶೇಷ ಅನುದಾನ ಕೊಡಿ ಅಂತ 15 ಫಿನಾನ್ಸ್ ಕಮಿಷನ್ನು ತನ್ನ ಇಂಟರಿಮ್ ರಿಪೋರ್ಟಲ್ಲಿ ಹೇಳಿತ್ತು, ಮಧ್ಯಂತರ ವರದಿಯಲ್ಲಿ ಹೇಳಿತ್ತು. ಹಾಗೆ ಹೇಳಿದ್ದ ಸಮಯದಲ್ಲೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಕೇಳಿದ್ದಕ್ಕೆ ನಿರ್ಮಲಾ ಸೀತಾರಾಮನ್ ಆ ಸಮಯದಲ್ಲಿ ಅದನ್ನು ನಿರಾಕರಿಸಿದ್ದಾರೆ. ಆಗಿನ್ನು ಅಂತಿಮ ವರದಿ ಬಂದೇ ಇರಲಿಲ್ಲ. ಯಾವುದೇ ಒಂದು ಕಮಿಷನ್ನು ಇಂಟರಿಮ್ ರಿಪೋರ್ಟಲ್ಲಿ ಏನು ಕೊಡಿ ಅಂತ ಹೇಳುತ್ತೋ ಅದನ್ನು ಕೊಡಿ ಅಂತ ಅರ್ಥ ಅಷ್ಟೇ ಹೊರತು, ಅಂತಿಮ ವರದಿ ಬರತಂಗೆ ಕಾಯಿರಿ, ಅಂತಿಮ ವರದಿಯಲ್ಲಿ ಇದ್ದರೆ ಕೊಡಿ, ಇಲ್ಲದೇ ಇದ್ದರೆ ಕೊಡಬೇಡಿ ಅಂತ ಯಾವ ವರದಿನೂ ಹೇಳಲ್ಲ. ನಿರ್ಮಲಾ ಸೀತಾರಾಮನ್ ಇಂಟರಿಮ್ ವರದಿ ಬಂದ ಸಮಯದಲ್ಲೇ ಕೂಡ ಇದನ್ನು ಕೊಡೋಕ್ಕಾಗಲ್ಲ ಅಂತ ನಿರಾಕರಿಸಿದ್ದನ್ನು ನಾವು ನೆನಪಿಸ್ಕೋಬೇಕು. ಇಲ್ಲಿ ಕೂಡ ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳಿದ್ದಾರೆ. ಇನ್ನು 3ನೇದಾಗಿ, ಇದೇ 15 ಫಿನಾನ್ಸ್ ಕಮಿಷನ್ನು ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡು ಮತ್ತು ಇಲ್ಲಿಯ ಅಂತರ್ಜಲ ಅಭಿವೃದ್ಧಿ ಈ ಕಾಮಗಾರಿಗಳಿಗೋಸ್ಕರ, ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗೋಸ್ಕರ 6,000 ಕೋಟಿ ರೂಪಾಯಿ ಕೊಡಿ ಅಂತ ಹೇಳಿತ್ತು. ಇಲ್ಲಿಯ ತನಕ ಕೇಂದ್ರ ಸರ್ಕಾರ ಅದನ್ನು ಕೊಟ್ಟಿಲ್ಲ. ಆ ವಿಷಯವನ್ನು ನಿರ್ಮಲಾ ಸೀತಾರಾಮನ್ ಎಲ್ಲೂ ಮಾತಾಡ್ತಾನೆ ಇಲ್ಲ. ಒಟ್ಟಾರೆಯಾಗಿ ನಿರ್ಮಲಾ ಸೀತಾರಾಮನ್ನು ತೆರಿಗೆ ವಿಷಯದಲ್ಲಿ ಈ ರೀತಿ ಸುಳ್ಳು ಹೇಳೋದ್ರ ಮೂಲಕ, ಮತ್ತು ತೆರಿಗೆಯನ್ನು ಕರ್ನಾಟಕಕ್ಕೆ ಸಲ್ಲಬೇಕಾದ ತೆರಿಗೆಯನ್ನು ಕರ್ನಾಟಕ ನ್ಯಾಯವಾಗಿ ಸಲ್ಲಬೇಕಾದ ತೆರಿಗೆಯನ್ನು ಕೊಡೋದ್ರ ಬದಲು ಕೊಟ್ಬಿಟ್ಟಿದ್ದೀವೆಲ್ಲ ಅನ್ನೋ ಅಂತ ಸುಳ್ಳು ಹೇಳೋದ್ರ ಮೂಲಕ, ಮತ್ತು ಕರ್ನಾಟಕ ತನ್ನ ನ್ಯಾಯಯುತ ತೆರಿಗೆ ಪಾಲನ್ನು ಕೊಡಿ ಅಂತ ಕೇಳ್ತಾ ಇರೋದೇ ತಪ್ಪು ಅಂತ ಹೇಳೋದ್ರ ಮೂಲಕ ನಿರ್ಮಲಾ ಸೀತಾರಾಮನ್ ಮತ್ತೊಮ್ಮೆ ಮಗದೊಮ್ಮೆ ತಮಗೆ ಅರ್ಥಶಾಸ್ತ್ರದ ABCDನೂ ಗೊತ್ತಿಲ್ಲ ಅಂತ ಪ್ರೂವ್ ಮಾಡ್ತಾನೆ ಇದ್ದಾರೆ. ಯಾಕೆ ಅಂತಂದರೆ, ಇವತ್ತು ನೋಡಿ ನೀವು, ಕರ್ನಾಟಕ ಇಡೀ ದೇಶದಲ್ಲೇ 2ನೇ ಅತ್ಯಂತ ಹೆಚ್ಚಿನ ತೆರಿಗೆ ಕಟ್ಟುವಂಥ ರಾಜ್ಯ. ನಮಗೆ ಕೇಂದ್ರ ಸರ್ಕಾರ ಕೊಡಬೇಕಾದ ನ್ಯಾಯಯುತವಾದ ತೆರಿಗೆ ಫಲನ ಕೊಡಲಿಲ್ಲ ಅಂತಂದರೆ ಕರ್ನಾಟಕ ಒಟ್ಟಾರೆಯಾಗಿ ಹಿಂದೆ ಉಳಿಯುತ್ತಾ ಹೋಗುತ್ತೆ. ಕರ್ನಾಟಕ ಹಿಂದೆ ಉಳಿದ್ರೆ ಕರ್ನಾಟಕದಲ್ಲಿ ಕಲೆಕ್ಟ್ ಆಗುವ ತೆರಿಗೆಯ ಮೊತ್ತವೂ ಕಡಿಮೆ ಆಗ್ತದೆ, ಕೇಂದ್ರಕ್ಕೆ ಕಟ್ಟಿಕೊಡುವ ತೆರಿಗೆಯ ಮೊತ್ತವೂ ಕಡಿಮೆ ಆಗ್ತದೆ. ಆಗ ದೇಶದ ಅಭಿವೃದ್ಧಿಗೂ ಹಿನ್ನಡೆ ಆಗ್ತದೆ. ದೇಶದ ಹಿತದೃಷ್ಟಿಯಿಂದ ನೋಡಿದರೂ ಕೂಡ ಕರ್ನಾಟಕಕ್ಕೆ ಕೊಡಬೇಕಾದ ತೆರಿಗೆ ಫಲನ ಕೊಡಬೇಕಾಗಿತ್ತು. ಆದರೆ ನಿರ್ಮಲಾ ಸೀತಾರಾಮನ್ರವರು ಈ ಬೇಸಿಕ್ ಎಕನಾಮಿಕ್ಸ್ನೂ ಅರ್ಥ ಮಾಡಿಕೊಳ್ಳ್ದೇ ಕರ್ನಾಟಕದ ವಿರುದ್ಧ ನಿಂತ್ಕೊಂಡು ಕರ್ನಾಟಕ ತೆರಿಗೆ ಪಾಲು ಕೇಳ್ತಾ ಇರದೇ ತಪ್ಪು ಅನ್ನೋ ಥರ ಮಾತಾಡಿ ತಮಗೆ ಅರ್ಥಶಾಸ್ತ್ರದ ABCDನೂ ಗೊತ್ತಿಲ್ಲ ಅನ್ನೋದನ್ನು ಮತ್ತೊಮ್ಮೆ ಮಗದೊಮ್ಮೆ ಪದೇ ಪದೇ ಪ್ರೂವ್ ಮಾಡಿಕೊಂಡಿದ್ದಾರೆ.
ಆದರೆ ನಮ್ಮ ನಿಮ್ಮ ದುರಂತ ಏನು ಅಂತಂದರೆ, ಈ ರೀತಿ ಅರ್ಥಶಾಸ್ತ್ರದ ಎ ಬಿ ಸಿ ಡಿನೂ ಗೊತ್ತಿಲ್ಲದೆ ಇರತಕ್ಕಂಥವ್ರನ್ನ ಆರ್ಥಿಕ ಮಂತ್ರಿಯಾಗಿ ಇಟ್ಟುಕೊಂಡು ನಾವು ಬೆಲೆ ಏರಿಕೆಯ ಬಿಸಿ, ನಿರುದ್ಯೋಗದ ಬಿಸಿ ಮತ್ತು ನಮ್ಮ ರಾಜ್ಯಕ್ಕೆ ತೆರಿಗೆ ಅನ್ಯಾಯದ ಬಿಸಿನ ಎದುರಿಸ್ತಾ ಕಷ್ಟಪಡೋ ಥರ ಆಗಿದೆ. ಆದರೆ ಜನ ಈಗಲಾದರೂ ಇದನ್ನು ಅರ್ಥ ಮಾಡಿಕೊಳ್ತಾರೆ. ಕರ್ನಾಟಕದ ಜನಕ್ಕಂತೂ ಇದನ್ನು ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಇದೆ ಮತ್ತು ವಿವೇಕವೂ ಇದೆ. ಅರ್ಥ ಮಾಡಿಕೊಂಡು ಏನು ಮಾಡಬೇಕು ಚುನಾವಣೆಯಲ್ಲಿ ಅನ್ನೋದನ್ನು ಜನ ನಿರ್ಧರಿಸ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.